हाय हेलो फ्रेंड्स ग्रीन प्लांट किचन के स्वागत ईग ना हुबली तुम्बा स्पेशल बॉम्बे रवा उपिट हेगंत नोड़ इदु तुम्बा हुबली होटलल कूड़ा तुम्बा स्पेशल इतर नहीं सारी ट्राई मानोड़ी इदिके बेकागिरो सामग्रीगळु बॉम्बे रवा हसी मेणसिनकाई वंदे एरडे एरडु ಒಣಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಈರುಳ್ಳಿ ಜೀರಿಗೆ ಸಾಸಿವೆ ಉದ್ದಿನ ಬೇಳೆ ಸಕ್ಕರೆ ಮತ್ತು ಉಪ್ಪು ಇದಕ್ಕೆ ನಾವು ಯಾವುದೇ ಥರದ ಹುಳಿನ ಬಳಸ್ತಾ ಇಲ್ಲ ಮೊದಲು ಒಂದು ಪ್ಯಾನ್ಗೆ ಎಣ್ಣೆ ಇಟ್ಕೊಳ್ಳಿ ಎಣ್ಣೆ ಸ್ವಲ್ಪ 4 5 ಸ್ಪೂನ್ ಹಾಕ್ಕೊಂಡಿದ್ದೀನಿ ನೀವು ಡಯಟ್ ಮಾಡೋರಾದರೆ ಸ್ವಲ್ಪ ಎಣ್ಣೆನ ಕಡಿಮೆ ಯೂಸ್ ಮಾಡ್ಕೊಳ್ಳಿ ಸಾಸಿವೆ ಹಾಕಿದ ನಂತರ ಜೀರಿಗೆ ಹಾಕ್ಕೊಳ್ಳಿ ಎರಡು ಚೆನ್ನಾಗಿ ಚಟಪಟ ಅಂತ ಸಿಡಿದ ನಂತರ ಉದ್ದಿನ ಬೇಳೆ ಹಾಕ್ಕೊಳ್ಳೋಣ ಇದಕ್ಕೆ ಶೇಂಗಾ ಮತ್ತು ಕಡಲೆ ಬೇಳೆನ ನಾವು ಯೂಸ್ ಮಾಡ್ಕೊಳ್ಳಲ್ಲ ಉದ್ದಿನ ಬೇಳೆ ಮಾತ್ರ ಹಾಕೋಬೇಕು ಅಂದ್ರೆ ಚೆನ್ನಾಗಿರುತ್ತೆ ಈಗ ಉದ್ದಿನ ಬೇಳೆ ಸ್ವಲ್ಪ ಕೆಂಪಗೆ ಆಗಬೇಕು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ನಂತರ ಗಮಗಮ ಅಂತ ಅದು ವಾಸನೆ ಬರ್ತಾ ಇರುತ್ತೆ ಆಗ ನಮಗೆ ಉದ್ದಿನ ಬೇಳೆ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ ಫ್ರೈ ಆಗಿದೆ ಅಂತ ಈಗ ಒಣಮೆಣಸಿನಕಾಯಿ ಹಸಿಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿಮೆಣಸಿನಕಾಯಿ ಕೂಡ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಳ್ಳಿ ನಂತರ ಈರುಳ್ಳಿನ ಹಾಕೊಳ್ಳೋಣ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿ ಮೆತ್ತಗಾದ್ರೇ ಉಪ್ಪಿಟ್ಟು ಚೆನ್ನಾಗಿರುತ್ತೆ ಈರುಳ್ಳಿ ಚೆನ್ನಾಗಿ ಬೆಂದಿಲ್ಲ ಅಂದರೆ ಅಷ್ಟು ಈ ಉಪ್ಪಿಟ್ಟು ಅಷ್ಟು ಚೆನ್ನಾಗಿರಲ್ಲ ಈಗ ಈರುಳ್ಳಿ ಚೆನ್ನಾಗಿ ಬೇಯಬೇಕಂದ್ರೆ ಅದರಲ್ಲೇ ನಾವು ಬೆಲ್ಲ ಅಥವಾ ಸಕ್ಕರೆನ ಹಾಕೋಬಹುದು ಈಗ ಮೊದಲು ನಾನು ಉಪ್ಪು ಹಾಕೊಂಡೆ ನಂತರ ಸಕ್ಕರೆ ಹಾಕೊಂತಾ ಇದ್ದೀನಿ ಸಕ್ಕರೆ ಮಾತ್ರ ಈ ಉಪ್ಪಿಟ್ಟಿಗೆ ತುಂಬ ಸ್ಪೆಷಲ್ ಸಕ್ಕರೆ ಹಾಕಿದ್ರೇ ಇದು ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಬೇಕಾದರೂ ಯೂಸ್ ಮಾಡ್ಕೋಬೋದು ಸಕ್ಕರೆ ತಿನ್ನಲ್ಲ ಅನ್ನೋರು ಬೆಲ್ಲ ಮಾತ್ರ ಹಾಕಲೇಬೇಕು ಯಾವುದೇ ಕಾರಣಕ್ಕೂ ಇದಕ್ಕೆ ಹುಳಿ ಮಾತ್ರ ಹಾಕಲ್ಲ ನಾವು ಲಿಂಬೆಹಣ್ಣು ಹುಣಸೆಹಣ್ಣು ಟೊಮ್ಯಾಟೊ ಈ ಥರ ಯಾವ ಹುಳಿನೂ ಹಾಕಲ್ಲ ಸಕ್ಕರೆ ಮಾತ್ರ ಹಾಕ್ತೀವಿ ನೀವು ಏನಪ್ಪ ಹುಳಿ ಹಾಕಲ್ಲ ಬರೀ ಸಕ್ಕರೆ ಹಾಕ್ತಾರೆ ಚೆನ್ನಾಗಿರಲ್ಲ ಅನ್ಕೋಬೇಡಿ ಒಂದು ಸರಿ ಒಂದು ಸಣ್ಣ ಕಪ್ಪಲ್ಲಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟ್ ಆಗಿರುತ್ತೆ ಅಂತ ಸಕ್ಕರೆ ಬೇಡ ಅಂದರೆ ಬೆಲ್ಲ ಹಾಕ್ಕೊಂಡು ನೀವು ಈ ಥರ ಮಾಡ್ಕೋಬೋದು ಸಕ್ಕರೆ ಅಥವಾ ಬೆಲ್ಲ ಹಾಕೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಮೆತ್ತಗಾಗುತ್ತೆ ಅದಕ್ಕೆ ನಾವು ಎಣ್ಣೆನೆಲ್ಲ ಹಾಕ್ಕೊಂಡ್ವಿ ಬೇಡ ಅಂದರೆ ನಾವು ನೀರು ಹಾಕ್ಕೊಂಡು ನಂತರನೂ ಹಾಕ್ಕೋಬೋದು ಎಣ್ಣೆನೆಲ್ಲ ಹಾಕೋದ್ರಿಂದ ಈರುಳ್ಳಿ ಬೇಯುತ್ತೆ ಅಂತ ನಾವು ಎಣ್ಣೆನೆಲ್ಲ ಹಾಕ್ತೀವಿ ಈಗ ನಾನು ಒಂದು ಗ್ಲಾಸಷ್ಟು ರವೆ ತೊಗೊಂಡಿದ್ದೀನಿ ಯಾವ ಗ್ಲಾಸಲ್ಲಿ ನಾವು ರವೆ ತೊಗೊಂಡಿರ್ತೀವೋ ಅಥವಾ ಯಾವ ಕಪ್ಪಲ್ಲಿ ನಾವು ಮೆಜರ್ಮೆಂಟಲ್ಲಿ ರವೆ ತೊಗೊಂಡಿರ್ತೀವೋ ಅದೇ ಮೆಜರ್ಮೆಂಟಲ್ಲಿ ನಾವು 1/3 ನೀರು ಹಾಕ್ಕೋಬೇಕು 1/3 ರವೆಗೆ 1/3 ನೀರು ಹಾಕ್ಕೋಬೇಕು ಅಂದರೆ ಅದು ಕರೆಕ್ಟಾಗಿ ಮೆಜರ್ಮೆಂಟ್ ಬರುತ್ತೆ ಈಗ ಸ್ವಲ್ಪ ಕಡಿಮೆ ಇದೆ ಇನ್ನೊಂದು ಸ್ವಲ್ಪ ತೊಗೊಳ್ಳೋಣ ಈಗ ನೋಡಿ 3 ಫುಲ್ ಗ್ಲಾಸಷ್ಟು ನಾವು ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಅದನ್ನು ಸ್ವಲ್ಪ ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ ಕೈಯಾಡಿಸ್ಕೊಂಡ ನಂತರ ಸ್ವಲ್ಪ ಈ ಥರ ಕೈಯಾಡಿಸ್ಕೊಂಡ ನಂತರ ಉಪ್ಪು ಮತ್ತು ಸಕ್ಕರೆ ಕರೆಕ್ಟಾಗಿದೆ ಅಂತ ನೋಡೋಣ ಸ್ವಲ್ಪ ಸ್ವೀಟಾಗಿರುತ್ತೆ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ನೋಡಿ ಈಗ ನೋಡಿ ಪರ್ಫೆಕ್ಟಾಗಿದೆ ಈಗ ಮೇಲೇನಾದರೂ ಮುಚ್ಚಿ ಮಳ್ಳೋದಕ್ಕೆ ಬಿಟ್ಬಿಡೋಣ ಸ್ವಲ್ಪ ಚೆನ್ನಾಗಿ ಮಳ್ಳಬೇಕು ನೀರು ಆನಂತರ ನಾವು ರವೆ ಹಾಕ್ಕೊಳ್ಳೋಣ ರವೆ ಮಾತ್ರ ಯಾವುದೇ ಕಾರಣಕ್ಕೂ ಇದಕ್ಕೆ ಹುರ್ಕೋಬೇಡಿ ಹುರಿದ್ರೆ ಅಷ್ಟು ಚೆನ್ನಾಗಿರಲ್ಲ ಹುರಿದ್ರು ನಾವು ಉಪ್ಪಿಟ್ಟು ಮಾಡೋದು ಸ್ವಲ್ಪ ಬೇರೆ ಥರ ಮಾಡ್ತೀವಿ ಅದನ್ನು ನಾ ಮುಂದಿನ ಸರಿ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಇದಕ್ಕೆ ಮಾತ್ರ ಹುರ್ಕೋಬೇಡಿ ಈಗ ನೋಡಿ ಮಳ್ತಾ ಇದ್ದಂಗೆ ಜಾಸ್ತಿ ಮಳ್ಳಕ್ಕೆ ಬಿಡಬೇಡಿ ನೀರನ್ನು ಅದು ಮಳ್ತಾ ಇದ್ದಂಗೆ ನಾವು ರವೆ ಹಾಕ್ಕೊಂಡು ಬಿಡೋಣ ಒಂದು ಕೈಯಿಂದ ನಾವು ನಿಧಾನಕ್ಕೆ ರವೆ ಹಾಕ್ಕೋಬೇಕು ಒಂದು ಕೈಯಿಂದ ನಾವು ಕೈಯಾಡಿಸ್ತಾ ಹೋಗಬೇಕು ಕೈಯಾಡಿಸೋದನ್ನು ಬಿಟ್ಟರೆ ಗಂಟಾಗ್ಬಿಡುತ್ತೆ ರವೆ ಎಲ್ಲ ಉಪ್ಪಿಟ್ಟು ಗಂಟು ಗಂಟು ಥರ ಆಗುತ್ತೆ ನಿಧಾನಕ್ಕೆ ಹಾಕ್ಕೊಳ್ಳಿ ಸ್ವಲ್ಪನೇ ಹಾಕ್ಕೊಂಡು ನಾವು ಕೈಯಾಡಿಸ್ತಾ ಹೋಗಬೇಕು ಕೈಯಾಡಿಸೋದನ್ನು ನಿಂದಿರಿಸಬಾರ್ದು ನಾವು ಬೇಕಾದರೆ ರವೆ ಹಾಕೋದನ್ನು ನಿಧಾನಕ್ಕೆ ಸ್ವಲ್ಪ ಹಾಕಿ ಸ್ವಲ್ಪ ಸ್ವಲ್ಪ ನಿಂದಿರಿಸ್ಕೊಂತ ಹಾಕ್ಕೋಬೋದು ಕೈಯಾಡಿಸೋದು ಮಾತ್ರ ನಿಂದಿರಿಸ್ಕೋಬಾರ್ದು ಇವಾಗ ರವೆ ಹಾಕೋದೆಲ್ಲ ಆಯಿತು ರವೆ ಹಾಕೋದು ಮುಗಿದ ನಂತರನೂ ಸ್ವಲ್ಪ ಹೊತ್ತು ಕೈಯಾಡಿಸ್ತಾನೆ ಇರಬೇಕು ಒಂದರಿಂದ 1.5 ನಿಮಿಷ ಈ ಥರ ಪಟಪಟ ಅಂತ ಉಪ್ಪಿಟ್ಟು ಮಳ್ತಾ ಇದ್ದಂಗೆ ನಾವು ಕೈಯಾಡಿಸೋದನ್ನು ಬಿಡ್ಬೋದು ನೋಡಿ ಈ ಥರ ಪಟಪಟ ಅಂತ ಬೇಯ್ತಿದ್ದಂಗೆ ನಾವು ಮೇಲೇನಾದರೂ ಕ್ಲೋಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಂಬಿಡಬೇಕು ಅಷ್ಟೇ ಬಿಸಿನಲ್ಲೇ ಉಪ್ಪಿಟ್ಟು ಚೆನ್ನಾಗಿ ಬೇಯುತ್ತೆ ಇದು ಮಳ್ತಾ ಇದ್ದಂಗೆ ಜಾಸ್ತಿ ಹೊತ್ತು ಗ್ಯಾಸನ್ನು ಬಿಡಬಾರ್ದು ಆನಂತರ 1 ನಿಮಿಷ ಬಿಟ್ಟು
ಒಂದು ಅರ್ಧ ನಿಮಿಷ ಅಥವಾ ಒಂದು ನಿಮಿಷ ಬಿಟ್ಟು ಈ ಥರ ಸ್ವಲ್ಪ ನೀರು ಇದ್ದಂಗೆ ಇನ್ನೊಂದು ಸರಿ ಕೈ ಆಡಿಸ್ಕೋಬೇಕು. ಅಂದರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ಥರ ಕೈ ಆಡಿಸ್ಕೊಂಡು ಮತ್ತೆ ನಾವು ಮುಚ್ಚಿ ಇಟ್ಬಿಡಬೇಕು. ಇವಾಗ ನೋಡಿ ಮತ್ತೆ ಒಂದು ಎರಡು ನಿಮಿಷ ಮೇಲೆ ಮುಚ್ಚಿ ಇಟ್ಬಿಡಿ. ಒಂದು ಎರಡು ನಿಮಿಷಕ್ಕೆಲ್ಲ ಎಲ್ಲ ಅಳ್ಳಿ ಚೆನ್ನಾಗಿರುತ್ತೆ, ಉಪ್ಪಿಟ್ಟೆಲ್ಲ ಬೆಂದಿರುತ್ತೆ. ಒಂದೆರಡು ನಿಮಿಷ ಬಿಸಿಗೆ ಅದು ಉಪ್ಪಿಟ್ಟು ಬೇಯುತ್ತೆ. ನಾವು ಗ್ಯಾಸ್ ಮಾತ್ರ ಕುದಿತಾ ಇದ್ದಂಗೆ ಆಫ್ ಮಾಡ್ಕೊಂಡ್ಬಿಡಬೇಕು. ಈಗ ನೋಡಿ ಉಪ್ಪಿಟ್ಟು ರೆಡಿಯಾಗಿದೆ. ಇದಂತೂ ತುಂಬ ಟೇಸ್ಟಾಗಿರುತ್ತೆ. ನೀವೊಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಈ ಥರ ಹುಬ್ಬಳ್ಳಿ ಸ್ಪೆಷಲ್ ಉಪ್ಪಿಟ್ಟು ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಈಗ ಉಪ್ಪಿಟ್ಟು ರೆಡಿಯಾಗಿದೆ. ಇದು ಬಾಂಬೆ ರವಾನ ಯೂಸ್ ಮಾಡಿಕೊಂಡು, ಬಾಂಬೆ ರವ ಮಾತ್ರ ಹುರಿದಂಗೆ ನಾವು ಯೂಸ್ ಮಾಡ್ಕೊತಾ ಇದ್ದೀವಿ. ನಾವು ತರಕಾರಿ ಹಾಕಿ ಅಥವಾ ಬನ್ಸಿ ರವೆ ಹಾಕಿ ಬೇರೆ ಥರ ಉಪ್ಪಿಟ್ಟು ಮಾಡ್ತೀವಿ. ಇದು ಒಂದು ಸ್ಪೆಷಲ್ ಆದ ಉಪ್ಪಿಟ್ಟು, ನೀವು ಟ್ರೈ ಮಾಡಿ ಅನ್ಸರೆ. ಈಗ ಇದಕ್ಕೆ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕಿ ನೀವು ತಿನ್ಬೋದು ಬಿಸಿ ಬಿಸಿ ಇದ್ದಾಗ. ಇದಕ್ಕೆ ತುಪ್ಪ ಒಳ್ಳೆ ಕಾಂಬಿನೇಷನ್ನು. ಬಿಸಿ ಬಿಸಿ ಉಪ್ಪಿಟ್ಟಿಗೆ ತುಪ್ಪ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಚಳಿ ಇದ್ದಾಗಂತೂ ಈ ಉಪ್ಪಿಟ್ಟು ತುಂಬ ಟೇಸ್ಟಾಗೂ ಇರುತ್ತೆ, ಆಮೇಲೆ ಚೆನ್ನಾಗಿರುತ್ತೆ. ನೋಡಿ ಚಳಿ ಚಳಿ ಆಗಿದ್ದಾಗ ಈ ಥರ ಬಿಸಿ ಬಿಸಿ ಆದ ಉಪ್ಪಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.